ಇನ್ನು ಕೆಸರೆ ಗ್ರಾಮದಲ್ಲಿ ಇವತ್ತು ಸರ್ವೆ ಕಾರ್ಯವನ್ನು ಅಧಿಕಾರಿಗಳು ನಡೆಸಿದ್ರು. ಆ ಸರ್ವೆ ಕಾರ್ಯ ಇದೀಗ ಮುಕ್ತಾಯ ಆಗಿದೆ. ಮುಡ ಹಗರಣ ಕೇಸ್ ಸಂಬಂಧಪಟ್ಟಂತೆ ಸ್ಥಳ ಪರಿಶೀಲನೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದ್ರು. ಇದೀಗ ಲೋಕಾಯುಕ್ತ ಅಧಿಕಾರಿಗಳಿಂದ ಸ್ಥಳ ಮಹಜರು ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಸ್ಥಳ ಮಹಜರಿಗೆ ಸ್ನೇಹಮಯಿ ಕೃಷ್ಣ ಕೂಡ ಅವರನ್ನ ಕೂಡ ಲೋಕಾಯುಕ್ತರ ತಂಡ ಕರೆತಂದಿತ್ತು. ಮೈಸೂರಿನ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಇವತ್ತು ಬೆಳಗಿನಿಂದಲೂ ಕೂಡ ಸ್ಥಳ ಮಹಜರನ್ನು ನಡೆಸಲಾಗಿದೆ. ತಹಶೀಲ್ದಾರ್ ಕಚೇರಿಗೆ ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಇವತ್ತಿನ ಪ್ರಕ್ರಿಯೆಯನ್ನು ಮುಗಿಸಿ ತೆರಳಿದ್ದಾರೆ. ಕಂದಾಯ ದಾಖಲೆಗಳ ಕ್ರೋಢೀಕರಣಕ್ಕಾಗಿ ತಹಶೀಲ್ದಾರ್ ಕಚೇರಿಗೂ ಕೂಡ ಭೇಟಿ ನೀಡಿದ್ದಾರೆ. ಅಕ್ಟೋಬರ್ 3ರಂದು 14 ಬದಲಿ ನಿವೇಶನ ಮಹಜರು ಪ್ರಕ್ರಿಯೆ ಆಗಿತ್ತು. ಅಕ್ಟೋಬರ್ 3ರಂದು ವಿಜಯನಗರ ಬಡಾವಣೆಯಲ್ಲಿ ಸೈಟ್ ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಮುಡ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳ ಮಹಜರನ್ನ ಸರ್ವೆ ಕಾರ್ಯವನ್ನು ಅಧಿಕಾರಿಗಳು ನಡೆಸಿದ್ದಾರೆ. ಈ ಒಂದು ಸರ್ವೆ ಕಾರ್ಯ ಇದೀಗ ಮುಕ್ತಾಯ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಮಹಜರನ್ನು ಮುಕ್ತಾಯ ಮಾಡಿದ್ದಾರೆ. ಇನ್ನು ನನ್ನನ್ನು ಹಿಟ್ ಆ್ಯಂಡ್ ರನ್ ಅಂತ ಎಲ್ಲರೂ ಕೂಡ ಟೀಕೆ ಮಾಡ್ತಾರೆ. ಈಗ ಯೂಟರ್ನ್ ಮಾಡಿದವರು ಯಾರು ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ನಿಮ್ಮನ್ನು ಯೂಟರ್ನ್ ಸಿದ್ದರಾಮಯ್ಯ ಅಂತ ಕರೆಯೋಣ ಅಂತ ವ್ಯಂಗ್ಯವಾಡಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಅವರು. ಸೈಟ್ ವಿಚಾರವಾಗಿ ಹೋರಾಟವನ್ನು ಮಾಡಿ ತರಾತುರಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದೀಗ ಮುಡ ನಿವೇಶನ ಬೇಡ ಅಂತ ಪತ್ರವನ್ನು ಬರೆದಿದ್ಯಾಕೆ? ಪತ್ನಿಯ ಪತ್ರವನ್ನು ನೋಡಿ ಅಚ್ಚರಿಯಾಗಿದೆ ಅಂತ ಹೇಳಿದ್ದಾರೆ. ಈ ಹೇಳಿಕೆಯಿಂದಲೇ ಯಾರು ಸುಳ್ಳುಗಾರ ಅಂತ ತಿಳಿಯತ್ತೆ. ಮುಡ ಬೆಳಕಿಗೆ ಬರ್ತಾ ಇದ್ದಂತೆ ವಿಪಕ್ಷಗಳ ಮೇಲೆ ಆರೋಪವನ್ನು ಮಾಡಿದ್ರು. ಯಾವುದಾದ್ರೂ ಹಗರಣದ ಬಗ್ಗೆ ನೀವು ದಾಖಲೆಯನ್ನು ನೀಡಿದ್ದೀರಾ? ಹೀಗಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ನನ್ನದೇ ಹಿಟ್ ಆ್ಯಂಡ್ ರನ್ನು ಹಿಟ್ ಆ್ಯಂಡ್ ರನ್ನು ಅಂತಾರೆ ಕುಮಾರಸ್ವಾಮಿ, ಇದು ಹಿಟ್ ಆ್ಯಂಡ್ ರನ್ ಅಂತಾರೆ ಹೇಳಿಕೆ. ನಿಮ್ದು ಯಾವುದು ರನ್ನು? ಯೂಟರ್ನ್ ರನ್ನ ನಿಮ್ದು? ಯೂಟರ್ನ್ ಸಿದ್ದರಾಮಯ್ಯ ಅವರು ಅಂತ ಕರೆಯೋದ ಇನ್ನ ನೆನ್ನೆಯ ತೀರ್ಮಾನಗಳಿಂದ? ಇಷ್ಟೊಂದು ತರಾತುರಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ಬಂದವರು ಕಳೆದ 3 ತಿಂಗಳಲ್ಲಿ, ಈಗ ಏಕಾಏಕಿ ನಮಗೆ ಸೈಟೇ ಬೇಡ ವಾಪಸ್ ತಗೊಂಡ್ಬಿಡಿ ಅಂತ ಇಷ್ಟು ತರಾತುರಿಯ ನಿರ್ಧಾರ ನಿಮ್ಗೆ ಯಾರು ಹೇಳ್ಕೊಟ್ಟವ್ರೀಗ? ನೆನ್ನೆ ಸೈಟ್ಗಳನ್ನ ಸರೆಂಡರ್ ಮಾಡ್ತಕ್ಕಂಥ ವಿಷಯವನ್ನ ನಾನು ಓದಿ ಬಹಳ ಅಚ್ಚರಿ ಆಗೋಯ್ತು ಅಂದವ್ರೆ. ನನಗೆ ಅಚ್ಚರಿ ಆಗೋಯ್ತು ಅಂದಿದ್ದಾರೆ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಅವರ ಧರ್ಮಪತ್ನಿ ಅವರು ಸೈಟ್ಗಳನ್ನ ಸರೆಂಡರ್ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ರ? ಎಷ್ಟು ಮಟ್ಟಿಗೆ ಈ ಮುಖ್ಯಮಂತ್ರಿ ನನ್ನನ್ನು ಸುಳ್ಳುಗಾರ ಅಂತಾರೆ? ಇವರ ಒಂದೊಂದು ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥ ಆಯ್ತು. ಈ ಪ್ರಕರಣಗಳು ಬಂದಾಗ ಹೇಳಿದ್ರಿ ಬಿಜೆಪಿದು 100 ಪ್ರಕರಣ 20 25 ಹೇಳಿದ್ರಿ. ಸಚಿವ ಸಂಪುಟ ನಿಮ್ಮ ಸದಸ್ಯರುಗಳು ಹೇಳಿದ್ರು. ಈ ಕ್ಷಣದವರೆಗೆ ಯಾವುದಾದ್ರೂ ಒಂದು ಪ್ರಕರಣಗಳನ್ನ ನಿಮ್ ಕೈನಲ್ಲೇ ಹೊರಗೆ ತರ್ಲಿಕ್ಕೆ ಸಾಧ್ಯ ಆಗಿದೆಯಾ? ಅದ್ಯಾವುದು ನಂದ್ ಗಂಗೇನಹಳ್ಳಿ ಪಂಗೇನಹಳ್ಳಿ ಯಾವುದೋ ಹಿಡ್ಕೊಂಡು ಕೂತಿದ್ದೀರಿ ಗಂಗೇನಹಳ್ಳಿ ಪ್ರಕರಣ ಅಂತೇಳಿ ಪಾಪ ಮೊನ್ನೆನೋ ಕರೆಸ್ಕೊಂಡಿದ್ದೀರಿ ನನ್ನ, ಹೋಗಿ ಬಂದಿದ್ದೀನಿ. ಇನ್ನು ಮುಡ ನಿವೇಶನ ವಾಪಸ್ ಬಗ್ಗೆ ಸಿಎಂ ಪತ್ನಿ ಪತ್ರ ಬರೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಟ್ ವಾಪಸ್ ಕೊಟ್ಟಿರೋದು ಪೊಲಿಟಿಕಲ್ ಡ್ರಾಮಾ ಅಂತ ವಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಭಂಡತನವನ್ನು ಬಿಡಬೇಕು, ಸಿದ್ದರಾಮಯ್ಯನವರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ, ತಕ್ಷಣವೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ ವಿವೈ ವಿಜಯೇಂದ್ರ ಅವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಭಂಡತನವನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಇನ್ನು ಅಧಿವೇಶನದಲ್ಲಿ ಚರ್ಚೆ ಮಾಡದಂತೆ ಆಯೋಗವನ್ನು ರಚಿಸಿದ್ರು, ತಮ್ಮ ವಿರುದ್ಧ ಕಳಂಕ ಬರಬಾರದು ಅಂತ ಆಯೋಗವನ್ನು ರಚನೆ ಮಾಡಲಾಗಿತ್ತು ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಬಿವೈ ವಿಜಯೇಂದ್ರ ಅವರು. ನನಗೆಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನು ತಪ್ಪೇ ಮಾಡಿಲ್ಲ ಅಂತೇಳಿ ರಾಜ್ಯದ ಜನತೆ ಮುಂದೆ ಹೇಳ್ತಾ ಇದ್ರು. ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜ್ಯಪಾಲರು ದೆಹಲಿಯ ಕೈಬೊಂಬೆ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನ ರಾಜ್ಯಪಾಲರ ಮೇಲೆ ಮಾಡ್ತಾ ಇದ್ರು. ಇವತ್ತು ಆ ಸಿದ್ದರಾಮಯ್ಯನವರು ಇವತ್ತು ತಮ್ಮ ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ
ಕಾನೂನಿನ ಕುಣಿಕೆಯಿಂದ ಪಾರಾಗಬೇಕು, ಓನ್ಲಿ ಟು ಎಸ್ಕೇಪ್ ಫ್ರಮ್ ದಿ ಲೀಗಲ್ ಹರ್ಡಲ್. ಮತ್ತೆ ರಾಜಕೀಯವಾಗಿ ಸಿಂಪತಿಯನ್ನ ಪಡೆದುಕೊಳ್ಬೇಕು, ಮತ್ತೆ ತಮ್ಮ ಸ್ವಪಕ್ಷದಲ್ಲಿ ಅವತ್ತೇನು ತೊಡೆ ತಟ್ಟೋದಕ್ಕೆ ತಯಾರಾಗಿದ್ದಾರೆ. ಯಾಕೆಂತೇಳಿದ್ರು ಸೈಟನ್ನು ವಾಪಸ್ ಕೊಡ್ತೀವಿ ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದೇವೆ ಅನ್ನೋದನ್ನ ಅಧಿಕೃತವಾಗಿ ಒಪ್ಕೊಂಡಂತಾಗಿದೆ. ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಪ್ಪೇ ಆಗಿಲ್ಲ ಅಂತ ಹೇಳಿದ್ರು, ನಿನ್ನೆಯ ಅವರ ನಿರ್ಧಾರದಿಂದ ತಪ್ಪಾಗಿದೆ ಅಂತ ಅನ್ನೋದನ್ನ ಇದು ಎಲ್ಲವೂ ಕೂಡ ಇದರಿಂದ ಬಹಿರಂಗ ಆಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇಟ್ಸ್ ಅ ಪೊಲಿಟಿಕಲ್ ಡ್ರಾಮಾ, ನಿವೇಶನಗಳನ್ನು ವಾಪಸ್ ಕೊಡ್ತೇವೆ ಅಂತಕ್ಕಂಥ ನಿರ್ಧಾರ ಪೊಲಿಟಿಕಲ್ ಡ್ರಾಮಾ. ಇನ್ನು ಮೂಡ ನಿವೇಶನ ವಾಪಸ್ ಬಗ್ಗೆ ಹೇಳಿಕೆಯನ್ನ ನೀಡಿರುವ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಮೂಡ ನಿವೇಶನ ವಾಪಸ್ ಬಗ್ಗೆ ಸಿಎಂ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಪತ್ನಿ ಸ್ವತಂತ್ರ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಮುಖ್ಯಮಂತ್ರಿಗಳು ನೀಡಿರುವಂಥ ಪ್ರತಿಕ್ರಿಯೆ, ನನ್ನ ಜೊತೆ ಚರ್ಚೆಯನ್ನು ಮಾಡದೇ ಈ ತೀರ್ಮಾನವನ್ನು ಮಾಡಿದ್ದಾರೆ. ನನ್ನ ಪತ್ನಿ ತೀರ್ಮಾನವನ್ನು ಮಾಡಿದ ಬಳಿಕ ಈ ವಿಚಾರ ನಂಗೆ ಗೊತ್ತಾಯಿತು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ದಾರೆ. ನನ್ನ ಪತ್ನಿಗೆ ಅವರ ಅಣ್ಣ ಗಿಫ್ಟ್ ಆಗಿ ಜಾಗವನ್ನು ನೀಡಿದ್ರು, ಆ ಜಾಗವನ್ನು ಮೂಡಾದವರು ಸ್ವಾಧೀನಪಡಿಸಿಕೊಂಡಿದ್ರು, ಅದಕ್ಕೆ ಪರಿಹಾರವಾಗಿ ವಿಜಯನಗರದಲ್ಲಿ ಸೈಟ್ ಕೊಟ್ಟಿದ್ರು, ವಿಜಯನಗರದಲ್ಲಿ ಸೈಟ್ ಕೊಡಿ ಅಂತ ನಾವು ಕೇಳಿಲ್ಲ ಅಂತ ಹೇಳಿಕೆಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಅವರು. ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ, ನನಗೆ ಆಮೇಲೆ ಗೊತ್ತಾಯಿತು ಲೆಟರ್ ಕಳಿಸಿದ ಮೇಲೆ. ಅವಳು ಅವರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದರು ಮಲ್ಲಿಕಾರ್ಜುನ ಸ್ವಾಮಿ. ಅವಳು 3 ಎಕರೆ 16 ಗುಂಟೆ ಜಮೀನ ಮಾಲೀಕಳಾಗಿದ್ರು, ಅದನ್ನ ಮೂಡಾದವರು ಅದನ್ನ ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು. ಅದಕ್ಕೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರು, ಬದಲಿ ಜಮೀನು ಕೊಡಿ ಬದಲಿ ನಿವೇಶನ ಕೊಡಿ. ಅವರು ವಿಜಯನಗರದಲ್ಲಿ 3 ಮತ್ತು 4 ಕೃಷಿಯಲ್ಲಿ ಕೊಟ್ಟಿದ್ರು, ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರ್ಲಿಲ್ಲ, ನಮಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರು. ಅವರು ವಿಜಯನಗರದಲ್ಲಿ ಕೊಟ್ಟಿದ್ರು. ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಆ ಕಾಂಟ್ರವರ್ಸಿಯಿಂದ ಅವರು ಮನ ನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋ ಉದಯ ಆಗ್ತಾ ಇದೆ, ರಾಜಕೀಯ ದ್ವೇಷ ರಾಜಕೀಯ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿರೋಧಿಗಳು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಇನ್ನು ಮೂಡ ನಿವೇಶನ ಹಂಚಿಕೆ ಕೇಸಲ್ಲಿ ಇಡಿ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಮೂಡ ಪ್ರಕರಣದಲ್ಲಿ ಮನಿ ಲಾಂಡ್ರಿಂಗ್ ಬರೋದಿಲ್ಲ, ಇಲ್ಲಿ ಕೇವಲ ಪರಿಹಾರವಾಗಿ ಸೈಟ್ಗಳನ್ನು ನೀಡಲಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಈಗ ಕಾನೂನು ಪ್ರಕಾರ ಏನು ತನಿಖೆಯಾಗುತ್ತೋ ಆಗಲಿ, ಮೂಡಾ ಪ್ರಕರಣದಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಇಡಿ ಬರುವಂತಹ ಅಗತ್ಯವೇ ಇಲ್ಲ, ಯಾವುದೇ ಮನಿ ಲಾಂಡ್ರಿಂಗ್ ಪ್ರಕರಣ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ರೀತಿ ಏನೇನು ಮಾಡ್ತಾರೆ ಮಾಡಲಿ, ಈಗ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ, ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ. ಯಾಕಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ರು, ಅದರಿಂದ ಮನಿ ಲಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತೆ ವಾಟ್ ಈಸ್ ಮೈ ರೋಲ್? ವಾಟ್ ಈಸ್ ಮೈ ರೋಲ್? ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವಾ ಇನ್ ದಿ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನನ್ನ ರೋಲ್ ಏನು? ಕಾನೂನು ರೀತಿ ಏನೇನು ಮಾಡ್ತಾರೆ ಮಾಡಲಿ, ಈಗ ನನ್ನ ಪ್ರಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.